ಈ ಬಾರಿ ಲೋಕಸಭಾ ಚುನಾವಣೆಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆನೇಕಲ್ ತಾಲೂಕು ಮಸ್ಟರಿಂಗ್ ಕೇಂದ್ರಕ್ಕೆ ಕಟ್ಟಡ ನೀಡಲು ತಡೆಯೊಡ್ಡಿದೆ. ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಸ್ವಾಮಿ ವಿವೇಕಾನಂದ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಕೇಸ್ ಬಿದ್ದಿದೆ. ಸಹಾಯಕ ಚುನಾವಣಾಧಿಕಾರಿಗಳು ಕೇಸ್ ದಾಖಲಿಸಿದ್ದು ಆಡಳಿತ ಮಂಡಳಿ ವಿರುದ್ಧ ಸೂರ್ಯನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆಡಳಿತ ಮಂಡಳಿ, ಎಸ್ಎಸ್ಎಲ್ಸಿ ಮಕ್ಕಳ ಎಕ್ಸಾಮ್ ಅಲ್ಲದೆ ಮತ್ತು ಚುನಾವಣಾ ಆಯೋಗ ಈ ಹಿಂದೆ ಕಟ್ಟಡ ಬಳಕೆ ಮಾಡಿಕೊಂಡಾಗ ನೀಡಬೇಕಿದ್ದ ಬಾಕಿ ಮೊತ್ತವನ್ನು ನೀಡದ ಕಾರಣ ಕಟ್ಟಡವನ್ನ ಚುನಾವಣೆಗೆ ನೀಡದಿರುವುದಾಗಿ ಸ್ಪಷ್ಟಪಡಿಸಿದೆ. ಸಾಮಾನ್ಯವಾಗಿ ನನಗೆ ಗೊತ್ತಿರೋ ಹಾಗೆ ಎಲ್ಲೂ ಸರ್ಕಾರಿ ಕಟ್ಟಡಗಳು, ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಶಾಲೆಗಳು ಸಿಕ್ಕದೇ ಇದ್ದರೆ ಖಾಸಗಿಯವರದನ್ನು ತೆಗೆದುಕೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅದು ಏನು ಮನವೊಲಿಸಿ ತೆಗೆದುಕೊಳ್ಳೋದಕ್ಕೆ. ಆದರೆ ಈ ವರ್ಷ ಚುನಾವಣಾಧಿಕಾರಿಗಳು SSLC ಪರೀಕ್ಷೆಗಳು ನಡೀತಾ ಇದ್ರೂ ಸುತ್ತಮುತ್ತಲಿನ 10 ಶಾಲೆಗಳ ಮಕ್ಕಳು ಇಲ್ಲಿ SSLC ಪರೀಕ್ಷೆಗಳು ಬರೀತಾ ಇದ್ದಾರೆ. 7,743 ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಅವರು ಇವರು ಚಟುವಟಿಕೆ ಮಾಡ್ತಾ ಇದ್ದರೆ ಅವರ ಪರೀಕ್ಷೆ ಬರೆಯೋದಕ್ಕೂ ಅಡ್ಡಿಯಾಗುತ್ತೆ, ಆತಂಕ ಉಂಟಾಗುತ್ತೆ. ನಮ್ಮ ಸಂಸ್ಥೆಗೆ ಅವ್ರು ತಗೊಂಡ್ರೆ ನಮಗೆ ಬಾಡಿಗೆ ಕೊಡಬೇಕು ಕಾನೂನು ಪ್ರಕಾರ. ಕಳೆದ 4 ಚುನಾವಣೆಗಳಲ್ಲಿ ತಗೊಂಡಿದ್ದಾರೆ. 13ನೇ ಇಸ್ವಿಯಿಂದ ಇದುವರೆಗೆ 7,40,000 ರೂಪಾಯಿ ಬಾಡಿಗೆ ಕೊಡಬೇಕಾಗಿತ್ತು, 1 ರೂಪಾಯಿನೂ ಕೊಟ್ಟಿಲ್ಲ. ಪದೇ ಪದೇ ಮನವಿ ಮಾಡಿದ್ರು, ರಿಮೈಂಡರ್ಸ್ ಬರೆದ್ರು ಸಹ. ಚುನಾವಣಾಧಿಕಾರಿಗಳು ಹಲವು ಬಾರಿ ಆಡಳಿತ ಮಂಡಳಿ ಅಧ್ಯಕ್ಷ ಕಾರ್ಯದರ್ಶಿಗಳೊಂದಿಗೆ ಮಾತುಕತೆ ನಡೆಸಿದರು. ಜಗ್ಗದ ಆಡಳಿತ ಮಂಡಳಿ ಪಟ್ಟು ಬಿಟ್ಟಿರಲಿಲ್ಲ. ಇದರಿಂದಾಗಿ ಚುನಾವಣಾ ಆಯೋಗದ ಮಾರ್ಗಸೂಚಿಯಂತೆ ಅಧಿಕಾರಿಗಳ ಕಾರ್ಯಕ್ಕೆ ತಡೆಯೊಡ್ಡಿ ಕಟ್ಟಡ ಹಸ್ತಾಂತರಿಸಲು ನಿರಾಕರಿಸುವ ಆರೋಪದ ಮೇಲೆ ಎಫ್ಐಆರ್ ದಾಖಲಿಸಿ ಕಟ್ಟಡವನ್ನು ಚುನಾವಣಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೊ ನಾವು ನಮ್ಮ ಸಿಬ್ಬಂದಿ ವರ್ಗದವರು ನಿನ್ನೆ ಇಲ್ಲಿ ಬಂದು ಕೆಲಸ ಶುರು ಮಾಡಲಿಕ್ಕೆ ನಾವು ಏನು ಬಂದ್ವಿ, ಆವಾಗ ಅವರು ಮತ್ತೆ ಕೀ ಕೊಡಲಿಲ್ಲ, ಮತ್ತೆ ಕರೆಂಟ್ ಡಿಸ್ಕನೆಕ್ಟ್ ಮಾಡೋವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಾವು ಅವ್ರು 160 ಆಗಲೇ ನಾವು ಏನು ನೋಟಿಸ್ ಕೊಟ್ಟಿದ್ವಿ, ಅದಾದ ನಂತರ ನಮಗೆ 167 ಯಾರು ಚುನಾವಣಾ ಕಾರ್ಯಕ್ಕೆ ಅಡ್ಡಿಪಡಿಸ್ತಾರೋ ಅವ್ರ ಮೇಲೆ ನಾವು ಪ್ರಕರಣ ದಾಖಲಿಸೋಕ್ಕೆ ನಮಗೆ ಅವಕಾಶ ಇದೆ. ಪ್ರಜಾಪ್ರಾತಿನಿಧ್ಯ ಕಾಯ್ದೆ 1967 ಕಲಂ 167 ಅಡಿಯಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಕಟ್ಟಡ ವಶಕ್ಕೆ ಪಡೆದಿರುವುದಾಗಿ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಮಹೇಶ್, ಕನ್ನಡ ಟಿವಿ, ಆನೇಕಲ್.